Dear students, the next concept is catalysis. Okay. For example, decomposition of potassium chlorate, KClO3. Potassium chloride decomposes gives KCl plus O2. KCl plus O2. Illi equation balance avakare 2KCl aki 2KCl. Okay. 3 into 12 3O2. Decomposition of potassium chloride gives dioxygen. Okay. At temperature 673 Kelvin to 873 Kelvin. 673 Kelvin to 873 Kelvin. Okay. When a small amount of manganese dioxide, manganese dioxide, what is the molecular formula of manganese dioxide? MnO2. Okay. When a small amount of manganese dioxide, MnO2, is added in this reaction, okay, this reaction takes place, okay, with lower temperature 473 Kelvin to 633 Kelvin temperature. Okay, the chemical reaction takes place at lower temperature, 473 Kelvin to 633 Kelvin, and which also accelerates the chemical reaction. Andre chemical reaction tumba begane nadedibudute. Okay, in the absence of catalyst which requires 673 to 873 Kelvin temperature, but in the presence of manganese dioxide which requires only 473 to 633 Kelvin, and also accelerate the chemical reaction nothing but tumba fast aagi chemical reaction nadedibudute. Okay. ಹಾಗಾದ್ರೆ ಈ MnO2 ಅಂತಕ್ಕಂಥ ಸಬ್ಸ್ಟೆನ್ಸ್ ನಾವು ಅಡಿಷನ್ ಮಾಡಿದ್ದೀವಿ ಮಕ್ಕಳೇ. ಓಕೆ, MnO2 ವಿಚ್ ಆಕ್ಸಲರೇಟ್ಸ್ ದ ರೇಟ್ ಆಫ್ ದ ರಿಯಾಕ್ಷನ್, ಆ ರೇಟ್ನ ಏನು ಮಾಡುತ್ತೆ, ಇನ್ಕ್ರೀಸ್ ಮಾಡ್ತಾ ಇದೆ, ಜಾಸ್ತಿ ಮಾಡ್ತಾ ಇದೆ. ಓಕೆ, ಹಾಗಾದ್ರೆ ನಾವು ವೇರಿಯಸ್ ಕೆಮಿಕಲ್ ಸಬ್ಸ್ಟೆನ್ಸ್, ಇದನ್ನು ನಾವು ಫಾರಿನ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ವೇರಿಯಸ್ ಫಾರಿನ್ ಸಬ್ಸ್ಟೆನ್ಸ್ ಆರ್ ಆಡೆಡ್ ಇನ್ ಎವರಿ ಕೆಮಿಕಲ್ ರಿಯಾಕ್ಷನ್ಸ್ನಲ್ಲಿ ಯೂಸ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾದಲ್ಲಿ ನಾವು ಐರನ್ ನ ಯೂಸ್ ಮಾಡ್ತೀವಿ. ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ಯೂರಿಕ್ ಆಸಿಡ್, H2SO4 ನಲ್ಲಿ ವೆನಡಿಯಂ ಪೆಂಟಾಕ್ಸೈಡ್, ಅಂಡ್ ಹೈಡ್ರೋಜಿನೇಷನ್ ಆಫ್ ಆಯಿಲ್ ಅಂತ ಹೇಳಿದ್ವಲ್ಲ, ಅಲ್ಲಿ ನಿಕ್ಕಲ್ನ ಯೂಸ್ ಮಾಡ್ತೀವಿ. ಇದನ್ನ ನಾವು ಫಾರಿನ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಬಲ್ಜಿಯಸ್ ಅಂತಕ್ಕಂಥ ಸೈಂಟಿಸ್ಟ್ ಈ ಒಂದು ಫಾರಿನ್ ಸಬ್ಸ್ಟೆನ್ಸ್ಗೆ ನೇಮ್ ಮಾಡ್ದ. ಆ ನೇಮ್ ಅಂತಕ್ಕಂಥದ್ದೇ ಕ್ಯಾಟಲಿಸ್ಟ್. ಓಕೆ, ಆ ಫಾರಿನ್ ಸಬ್ಸ್ಟೆನ್ಸ್ನ ನೇಮ್ ಮಾಡಿರ್ತಕ್ಕಂಥ ಸಬ್ಸ್ಟೆನ್ಸ್ ನೇಮ್ ಏನಪ್ಪ, ಕ್ಯಾಟಲಿಸ್ಟ್ ಅಂತಕ್ಕಂಥದ್ದು. ಹಾಗಾದ್ರೆ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಕ್ಯಾಟಲಿಸ್ಟ್? ಏನಾಗಾದ್ರೆ ಕ್ಯಾಟಲಿಸ್ಟ್ ಅಂದ್ರೆ ಏನಪ್ಪ ಮಕ್ಕಳೇ, ಕ್ಯಾಟಲಿಸ್ಟ್ ಈಸ್ ಎ ಕೆಮಿಕಲ್ ಸಬ್ಸ್ಟೆನ್ಸ್ which alters the rate of the chemical reaction, do not disturb any reactants and products. ಹಾಗಾದ್ರೆ ನೀವು ಇಲ್ಲಿ MnO2 ಯೂಸ್ ಮಾಡಿದ್ದೀರಾ ನೋಡಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಈ ರಿಯಾಕ್ಷನ್ ಒಂದು 5 kg MnO2 ಯೂಸ್ ಮಾಡಿದಿರ ಅಂದ್ರೆ, ಆಫ್ಟರ್ ಕಂಪ್ಲೀಷನ್ ಕೆಮಿಕಲ್ ರಿಯಾಕ್ಷನ್ ದ ವೇಟ್ ಆಫ್ ದ MnO2 ಈಸ್ ರಿಮೈನ್ಸ್ ಕಾನ್ಸ್ಟೆಂಟ್, ದೇರ್ ಇಸ್ ನೋ ಚೇಂಜ್ ಇನ್ ಇಟ್ಸ್ ಮಾಸ್ ಅಂತಕ್ಕಂಥದ್ದು. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಕ್ಯಾಟಲಿಸ್ಟ್? ದ ಕ್ಯಾಟಲಿಸ್ಟ್ ಈಸ್ ಎ ಕೆಮಿಕಲ್ ಸಬ್ಸ್ಟೆನ್ಸ್. ದ ಕ್ಯಾಟಲಿಸ್ಟ್ ಈಸ್ ದ ಕೆಮಿಕಲ್ ಸಬ್ಸ್ಟೆನ್ಸ್ which alters the rate of the chemical reaction. Okay, without undergoing any chemical change. Okay, is called catalyst. ಇದನ್ನ ನಾವೇನಂತ ಕರೆದಿದ್ದೀವಿ ಮಕ್ಕಳೇ, ಕ್ಯಾಟಲಿಸ್ಟ್ ಅಂತಕ್ಕಂಥದ್ದು. ಓಕೆ,
and the phenomenon is known as catalysis and the phenomenon is known as catalysis. What is the definition of catalysis? The catalyst is a chemical substance which alters the rate of the chemical reaction without undergoing any chemical change is called catalyst and the phenomenon is known as catalysis. Okay. ಇಲ್ಲಿ ನಿಮಗೆ catalyst ಅಲ್ಲಿ positive catalyst negative catalyst ಅಂತ ಬರುತ್ತೆ. Positive catalyst which can increases the rate of the reaction, negative catalyst which can decreases the rate of the reaction ಅಂತ ಬರುತ್ತೆ. Okay. Next concept promoters and poisons ಅಂತ ಬರುತ್ತೆ. Promoters and poisons ಅಂತಕಂತದ್ದು. Okay. ಏನಾಗಾದ್ರೆ promoters ಅಂದ್ರೆ ಏನು, poisons ಅಂದ್ರೆ ಏನು ಅಂತ ತಗೊಂಡಾಗ ನೋಡ್ರ, ಈಗ ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ತಗೊಂತೀರಪ್ಪ. ಕೆಮಿಕಲ್ ರಿಯಾಕ್ಷನ್ ನಾನು ತಗೊಂಡಿದ್ದೀನಿ ನೋಡಿ, ಕೆಮಿಕಲ್ ರಿಯಾಕ್ಷನ್. ಓಕೆ, N2 gas plus 3H2 gas ಗಿವ್ ರೈಸ್ ಟು 2NH3 ಅಂದ್ರೆ ಅಮೋನಿಯಾನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ಇಲ್ಲಿ ಯಾವುದು ಕೆಟಲಿಸ್ಟ್ ಯೂಸ್ ಮಾಡ್ತಕ್ಕಂಥದ್ದು, ಐರನ್ ಈಸ್ ಯೂಸ್ಡ್ ಆಸ್ ಎ ಕೆಟಲಿಸ್ಟ್ ಅಂತ ಹೇಳ್ತೀವಿ. ಐರನ್ ಈಸ್ ಯೂಸ್ಡ್ ಆಸ್ ಎ ಕೆಟಲಿಸ್ಟ್. ಹಾಗಾಗಿ ನಾವು ಮಾಲಿಬ್ಡಿನಮ್ ಅಂತಕ್ಕಂಥ ಒಂದು ಸಬ್ಸ್ಟೆನ್ಸ್ ನ ಯೂಸ್ ಮಾಡ್ತೀವಿ, MO ಮಾಲಿಬ್ಡಿನಮ್. ಈ ಮಾಲಿಬ್ಡಿನಮ್ ಏನ್ ಮಾಡುತ್ತಪ್ಪ ಅಂದ್ರೆ, ವಿಚ್ ಎನ್ಹಾನ್ಸ್ ದ ಎಫೆಕ್ಟ್ ಆಫ್ ಕೆಟಲಿಸ್ಟ್. ಓಕೆ, ಹಾಗಾದ್ರೆ ವಿಚ್ ಕ್ಯಾನ್ ಇನ್ಕ್ರೀಸಸ್ ದ ಎಫಿಷಿಯನ್ಸಿ ಆಫ್ ದ ಕೆಟಲಿಸ್ಟ್. ಹಾಗಾದ್ರೆ ಕೆಟಲಿಟಿಕ್ ಪ್ರಮೋಟರ್ಸ್ ಅಂದ್ರೆ ದ ಕೆಮಿಕಲ್ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಎನ್ಹಾನ್ಸ್ ದ ಕೆಟಲಿಸ್ಟ್. ಕೆಟಲಿಸ್ಟ್ ಎಬಿಲಿಟಿ ಒಂದು ಆಕ್ಟಿವಿಟಿನ ಏನ್ ಮಾಡುತ್ತೆ, ಎನ್ಹಾನ್ಸ್ ಮಾಡುತ್ತೆ, ಅಂದ್ರೆ ಇನ್ಕ್ರೀಸ್ ಮಾಡುತ್ತೆ, ಅದ್ರ ಎಫಿಷಿಯನ್ಸಿನ ಜಾಸ್ತಿ ಮಾಡುತ್ತೆ. ಹಾಗಾದ್ರೆ ನಾವು ಕೆಟಲಿಟಿಕ್ ಪ್ರಮೋಟರ್ಸ್ ಅಂದ್ರೆ ಡೆಫಿನೇಷನ್ ಏನ್ ಹೇಳ್ಬೋದಪ್ಪ ಅಂದ್ರೆ, ದ ಕೆಮಿಕಲ್ ಸಬ್ಸ್ಟೆನ್ಸ್ which can increase the efficiency of catalyst. Okay, is called promoters. ಇದನ್ನ ನಾವು ಪ್ರಮೋಟರ್ಸ್ ಅಂತ ಕರೆದಿದ್ವಿ ಮಕ್ಕಳೇ, ಪ್ರಮೋಟರ್ಸ್ ಅಂತ ಕರೆದು. ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ, ಐರನ್ ಈಸ್ ಯೂಸ್ಡ್ ಆಸ್ ಎ ಕೆಟಲಿಸ್ಟ್ ಅಂಡ್ ಮಾಲಿಬ್ಡಿನಮ್ ಈಸ್ ಯೂಸ್ಡ್ ಆಸ್ ಎ ಕೆಟಲಿಟಿಕ್ ಪ್ರಮೋಟರ್ಸ್. ಓಕೆ, ವಾಟ್ ಇಸ್ ದ ಡೆಫಿನೇಷನ್ ಆಫ್ ಪ್ರಮೋಟರ್ಸ್ ಅಂತ ಆಗಿದ್ಯಾ, ದ ಕೆಮಿಕಲ್ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಇನ್ಕ್ರೀಸಸ್ ದ ಎಫಿಷಿಯನ್ಸಿ ಆಫ್ ಕೆಟಲಿಸ್ಟ್ ಈಸ್ ಕಾಲ್ಡ್ ಪ್ರಮೋಟರ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಪಾಯ್ಸನ್ಸ್ ಅಂತ ಬರುತ್ತೆ. ಪಾಯ್ಸನ್ಸ್ ಅಂತಕ್ಕಂಥದ್ದು ಇದಕ್ ಆಪೋಸಿಟ್, ದ ಕೆಮಿಕಲ್ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಡಿಕ್ರೀಸಸ್ ದ ಎಫಿಷಿಯನ್ಸಿ ಆಫ್ ಕೆಟಲಿಸ್ಟ್. ಆ ಕೆಟಲಿಸ್ಟ್ ಎಫಿಷಿಯನ್ಸಿನ ಡಿಕ್ರೀಸ್ ಮಾಡುತ್ತೆ, ಮತ್ತೆ ರೇಟ್ ಆಫ್ ದ ರಿಯಾಕ್ಷನ್ ಕೂಡ ಏನಾಗ್ಬಿಡುತ್ತಪ್ಪ, ಸ್ಲೋ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಡಿಕಾಂಪೋಸಿಷನ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್. ಹೈಡ್ರೋಜನ್ ಪೆರಾಕ್ಸೈಡ್ ನ ನಾವು ಡಿಕಾಂಪೋಸಿಷನ್ ಮಾಡಿದಾಗ H2O + O2 ಅಂತ ಬರುತ್ತೆ ಮಕ್ಕಳೇ. ಅರ್ಥ ಆಗ್ತಿದೆ ಹಾಗಾದ್ರೆ, 2H2O ಓಕೆ, O2 ಅಂತಕ್ಕಂಥ ಬರುತ್ತೆ ಈಕ್ವೇಶನ್. ಇಲ್ಲಿ ಎ ಸ್ಮಾಲ್ ಅಮೌಂಟ್ ಆಫ್ ಈಥಲೀನ್ ಗ್ಲೈಕಾಲ್ ಅಂತಕ್ಕಂಥ ಒಂದು ಕಾಂಪೌಂಡ್ ಅನ್ನು ನೀವೇನಾದ್ರೂ ಅಡಿಷನ್ ಮಾಡಿದ್ರೆ, ಈ ಒಂದು ರೇಟ್ ಡಿಕಂಪೋಸ್ ಆಗ್ತಕ್ಕಂಥ ರೇಟ್ ಏನಾಗ್ಬಿಡುತ್ತೆ, ಕಡಿಮೆ ಆಗ್ಬಿಡುತ್ತೆ. ಹಾಗಾದ್ರೆ ಈಥಲೀನ್ ಗ್ಲೈಕಾಲ್ ವಿಚ್ ಕ್ಯಾನ್ ಆಕ್ಟ್ ಆಸ್ ಎ ಕ್ಯಾಟಲಿಟಿಕ್ ಪಾಯ್ಸನ್, ಅಂದ್ರೆ ಪಾಯ್ಸನ್ಸ್ ಆಗಿ ಆಕ್ಟ್ ಮಾಡುತ್ತೆ. ವಿಚ್ ಕ್ಯಾನ್ ಇನ್ಕ್ರೀಸಸ್ ದ ಎಫಿಷಿಯನ್ಸಿ ಆಫ್ ಕ್ಯಾಟಲಿಸ್ಟ್ ವಿಚ್ ಕ್ಯಾನ್ ಡಿಕ್ರೀಸಸ್ ದ ಎಫಿಷಿಯನ್ಸಿ ಆಫ್ ಕ್ಯಾಟಲಿಸ್ಟ್ ಅಂತ ಅಂದ್ರೆ, ಎ ಸ್ಮಾಲ್ ಅಮೌಂಟ್ ಆಫ್ ಈಥಲೀನ್ ಗ್ಲೈಕಾಲ್ ವಿಚ್ ಕ್ಯಾನ್ ಡಿಕ್ರೀಸಸ್ ದ ರೇಟ್ ಆಫ್ ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್. ಓಕೆ, ಕ್ಯಾಟಾಲಿಸಿಸ್, ಹೂ ಪ್ರಪೋಸ್ಡ್ ದ ಟರ್ಮ್ ಕೆಟಲಿಸ್ಟ್ ಅಂಡ್ ಡೆಫಿನೇಷನ್ ಆಫ್ ಕೆಟಲಿಸ್ಟ್ ಅಂಡ್ ಕೆಟಾಲಿಸಿಸ್, ಕೆಟಾಲಿಟಿಕ್ ಪ್ರಮೋಟರ್ಸ್ ಅಂಡ್ ಕೆಟಾಲಿಟಿಕ್ ಪಾಯ್ಸನ್ಸ್.